ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ಸ್ನೇಹಿತರೇ, ವೀಕ್ಷಕರೇ, ದೇವರ ವಾಕ್ಯದ ಸತ್ಯವನ್ನು ಅಧ್ಯಯನ ಮಾಡುವ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವುಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಅಭ್ಯಾಸ ಮಾಡಿ ನಿನಗೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ನಿನ್ನ ವಾಕ್ಯದ ಮಹತ್ವಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೇನ್. ನನ್ನ ಪ್ರಿಯ ವೀಕ್ಷಕರೇ, ನಾವು ಕಳೆದ ವಾರದಲ್ಲಿ ಸೈತಾನನು ಯಾವ ರೀತಿಯಲ್ಲಿ ಆತನನ್ನು ಬಂಧಿಸಿದನು, ಬಂದಂಥ ಪರಲೋಕದಿಂದ ಬಂದಂಥ ದೇವದೂತನು, ಅದಾದ ನಂತರ ಸಿಂಹಾಸನಗಳನ್ನು ಕಂಡೆನು, ಸಾವಿರ ವರ್ಷದ ಆಳ್ವಿಕೆ ಕುರಿತಾಗಿ ನಾವು ಆಲೋಚನೆ ಮಾಡಿದೆವು. ಆ ಸಾವಿರ ವರ್ಷದ ಆಳ್ವಿಕೆಯಲ್ಲಿ ಸತ್ತವರು, ಮಿಕ್ಕಂಥ ಸತ್ತವರು ಸಾವಿರ ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದು ಪ್ರಥಮ ಪುನರುತ್ಥಾನ. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ದೋಸ್ ಹೂ ಪಾರ್ಟಿಸಿಪೇಟ್ ಇನ್ ದ ಫಸ್ಟ್ ರಿಸರೆಕ್ಷನ್, ದೇ ಆರ್ ಆಲ್ಸೋ ಬ್ಲೆಸ್ಸೆಡ್ ಬಿಕಾಸ್ ದೇ ವಿಲ್ ಬಿ ಪ್ರೀಸ್ಟ್ ಆಫ್ ಗಾಡ್ ಆ್ಯಂಡ್ ಆಫ್ ಕ್ರೈಸ್ಟ್. ಯಾಕೆ ಅವರು ಆಶೀರ್ವದಿಸಲ್ಪಟ್ಟವರು? ದೇವರ ವಾಕ್ಯ ಹೀಗೆ ಹೇಳ್ತದೆ, ಏನಂತ ಹೇಳಿದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ ಸಾವಿರ ವರ್ಷ ಆಳುವರು ಎಂಬುದಾಗಿ. ನಾವು ಬಿಲೀವರ್ಸ್ ಆರ್ ಆಲ್ರೆಡಿ ಎ ರಾಯಲ್ ಪ್ರೀಸ್ಟ್ಹುಡ್. ಕ್ರೈಸ್ತ ಸಭೆಯಲ್ಲಿ ಸೇರಿರತಕ್ಕಂಥ ಆತನ ವಿಶ್ವಾಸಿಗಳು, ದೇವರ ವಾಕ್ಯ ಹೇಳುತ್ತದೆ ನಾವು ರಾಜವಂಶಸ್ಥರು, ಯಾಜಕರು ಆಗಿದ್ದೇವೆ ಎಂಬುದಾಗಿ. ಆ್ಯಂಡ್ ವಿ ಆರ್ ಕಾಲ್ಡ್ ಟು ಪ್ರೊಕ್ಲೇಮ್ ದ ಎಕ್ಸಲೆನ್ಸೀಸ್ ಆಫ್ ಹಿಮ್ who has called out of darkness into marvelous light. 1 petra 3 2nd adhyayam 9th vachanadalli nammanu kattaleyinda karadu belakige karadatana gunatishayagalannu prachura padisuvudakkagi namanu atanu karadidane. Now believers, they serve as priests by worshiping God and leading others to the knowledge of him, and will also serve in that capacity during the millennium kingdom. ಒಂದು ಸಾವಿರ ವರ್ಷದ ಆಳ್ವಿಕೆಯಲ್ಲಿ ಈ ವಿಶ್ವಾಸಿಗಳು ಅವರು ಕರ್ತನ ಜೊತೆಯಲ್ಲಿ ಆಳುವರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಉಂಟು. ಎ ಫೈನಲ್ ಬ್ಲೆಸ್ಸಿಂಗ್ ಫಾರ್ ದ ಪಾರ್ಟಿಸಿಪೆಂಟ್ಸ್ ಇನ್ ದ ಫಸ್ಟ್ ರಿಸರೆಕ್ಷನ್. ಮೊದಲನೆಯ ಆ ಪುನರುತ್ಥಾನದಲ್ಲಿ ಸೇರಿದವರಿಗೆ ಇರತಕ್ಕಂಥ ಒಂದು ದೊಡ್ಡ ಆಶೀರ್ವಾದ ಇನ್ನೊಂದು ಈಸ್ ದಟ್ ದೇ ವಿಲ್ ರೇನ್ ವಿತ್ ದ ಲಾರ್ಡ್. ಅವರು ಕರ್ತನೊಂದಿಗೆ ಆಳುವರು. ಜೀಸಸ್ ಕ್ರೈಸ್ಟ್, ನೌ ಹೀ ಈಸ್ ಗೋಯಿಂಗ್ ಟು ಬಿ ದ ಲಾರ್ಡ್ ಆಫ್ ಲಾರ್ಡ್ಸ್ ಆ್ಯಂಡ್ ದ ಕಿಂಗ್ ಆಫ್ ಕಿಂಗ್ಸ್ ಫಾರ್ 1000 ಇಯರ್ಸ್ ಎಲಾಂಗ್ ವಿತ್ ಬಿಲೀವರ್ಸ್ ಹೂ ಸರ್ವೈವ್ಡ್ ದ ಟ್ರಿಬ್ಯುಲೇಷನ್. ಆ ಸಂಕಟ ಕಾಲದಲ್ಲಿ ಬದುಕಿ ಉಳಿದಂಥ ವಿಶ್ವಾಸಿಗಳ ಜೊತೆಯಲ್ಲಿ ಅವರು ಕ್ರಿಸ್ತನ ಜೊತೆ 1000 ವರ್ಷಗಳವರೆಗೆ ಅವರು ಆಳ್ವಿಕೆ ನಡೆಸುವರು. ಪೊಲಿಟಿಕಲಿ, ಸೋಷಲಿ, ದ ರೂಲ್ ಆಫ್ ಕ್ರೈಸ್ಟ್ ಆ್ಯಂಡ್ ಎ ಸೈಂಟ್ಸ್ ವಿಲ್ ಬಿ ಯೂನಿವರ್ಸಲ್. ನಾವು ಚಾರಿತ್ರಿಕವಾಗಿ ನಾವು ದೇವರ ವಾಕ್ಯವನ್ನು ತೆಗೆದು ಅಧ್ಯಯನ ಮಾಡುವಾಗ ಪೊಲಿಟಿಕಲ್, ರಾಜಕೀಯವಾಗಿ, ಸೋಷಲಿ, ಸಾಮಾಜಿಕವಾಗಿ ನಾವು ಆತನ ಜೊತೆಯಲ್ಲಿದ್ದು ಆಳ್ವಿಕೆ ನಡೆಸುವೆವು. ಆ್ಯಂಡ್ ದಟ್ ವಿಲ್ ಬಿ ದ ರೂಲ್ ಆಫ್ ಜೀಸಸ್ ಕ್ರೈಸ್ಟ್. ಆ್ಯಂಡ್ ದಟ್ ವಿಲ್ ಬಿ ದ ರೂಲ್ ವೇರ್ ಗಾಡ್ಸ್ ಪೀಪಲ್ ವಿಲ್ ಬಿ ಪಾರ್ಟಿಸಿಪೇಟಿಂಗ್. ಆ್ಯಂಡ್ ದಟ್ಸ್ ಆನ್ ಯೂನಿವರ್ಸಲ್ ರೂಲ್. ಅದು ಕೇವಲ ಯೆರೂಸಲೇಮಿಗಲ್ಲ, ಅದು ಕೇವಲ ಯಾವುದೋ ಒಂದು ಪಟ್ಟಣಕ್ಕೆ ಅಲ್ಲ, ಇಡೀ ಜಗತ್ತನ್ನು ಅವರು ಆಳುವರು.
And it is an absolute rule. And it's going to be a righteous rule. ಅದೊಂದು ಪರಿಪೂರ್ಣವಾದ ನೀತಿಯ ಒಂದು ಆಳ್ವಿಕೆಯಾಗಿದೆ. ನನ್ನ ಪ್ರಿಯರ, ಈ ದಿವಸದಲ್ಲಿ ನಾವು ಅನೇಕ ಸಾರಿ ಲೌಕಿಕವಾದ ರಾಜಕಾರಣವನ್ನು ನೋಡುವಾಗ ಅನೇಕ ದೇವರ ಮಕ್ಕಳು ಹೇಳುವುದುಂಟು, ರಾಜಕಾರಣ ಎಂಬುದು ಹೊಲಸಾಗ್ತಾ ಇದೆ, ಯಾಕಂದರೆ ಅಲ್ಲಿ ಎಲ್ಲ ಅನ್ಯಾಯ, ಮೋಸ, ಸುಳ್ಳು ಹೇಳುವಂಥದ್ದು ಇದು ವ್ಯಾಪಕವಾಗಿ ನಡೆಯುತ್ತದೆ. ಆದ್ದರಿಂದ ದೇವರ ಮಕ್ಕಳು ಅನೇಕ ಸಾರಿ ರಾಜಕೀಯದಲ್ಲಿ ಭಾಗವಹಿಸಲಿಕ್ಕೆ ಹಿಂಜರಿತಾರೆ. ನೀತಿಯ ಬದಲು ಅನೇಕ ಸಾರಿ ಅನೀತಿ, ಸತ್ಯದ ಬದಲು ಸುಳ್ಳು, ಅನ್ಯಾಯ, ಮೋಸ ನಡೆಯುವಂಥ ದಿನಗಳು ಇದಾಗಿದೆ. ಆದರೆ ಯೇಸು ಕ್ರಿಸ್ತನು ರಾಜಾದಿರಾಜನು, ಒಡೆಯರ ಒಡೆಯನು ಆಗಿ ಜೀವಿಸುವಾಗ ಆತನ ಆಳ್ವಿಕೆ ಅದು ನೀತಿಯಿಂದಲೂ, ನ್ಯಾಯದಿಂದಲೂ, ಸತ್ಯದಿಂದಲೂ, ಪ್ರೀತಿಯಿಂದಲೂ ಕೂಡಿದ್ದಾಗಿದೆ. Spiritually, you know, their rule will be a time when the believing remnant of Israel is converted. ಮತ್ತು ಈ ಸಂದರ್ಭದಲ್ಲಿ ನಂಬುತ್ತಿರುವಂಥ ಆ ಇಸ್ರಾಯೇಲ್ ಜನಾಂಗದವರು ದೇವರ ಕಡೆಗೆ ತಿರುಗಿಕೊಳ್ಳುವರು. And the nation is restored to the land of God, promised to Abraham. ಮತ್ತು ಆ ಇಸ್ರಾಯೇಲರಿಗೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂಥ ಆ ಸ್ಥಳ ಎಲ್ಲ ಉಂಟಲ್ಲ, ಅದವರ ವಶವಾಗುವುದು. ನನ್ನ ಪ್ರಿಯರೀಗ ನೀವು ಇಸ್ರಾಯೇಲ್ ಅನ್ನು ತೆಗೆದು ನೋಡಿದರೆ ಅವರು ತಮ್ಮ ದೇಶಕ್ಕಾಗಿ ಹೋರಾಟ ಮಾಡುತ್ತಿದ್ದಾರೆ. ಆದರೆ ದೇವರ ವಾಕ್ಯ ನೆರವೇರುವಂಥ ದಿನ ಒಂದುಂಟು. ದ ಡೇ ಈಸ್ ಗೋಯಿಂಗ್ ಟು ಕಮ್ ವೆನ್ ದ ನೇಷನ್ ಆಫ್ ಇಸ್ರಾಯೇಲ್ ವಿಲ್ ಆಕ್ಯುಪೈ ಆಲ್ ದ ಟೆರಿಟರಿ ದಟ್ ಗಾಡ್ ಹ್ಯಾಸ್ ಪ್ರಾಮಿಸ್ ಟು ಅಬ್ರಹಾಮ್. Not even one will be left. Yava ondu bhagavadaru adu namage siklilla yemudagi heluvanta dinagalilla mattu aa 1000 varshada aalvike adu yuddhavilladanta ondu aalvike avaru yava reetiyalli yuddha maduvanta avashyakate irudilla. It will be a time when the Gentile nations also will worship the king. ಅನ್ಯ ಜನಾಂಗಗಳವರು, ಅನ್ಯ ದೇಶಗಳವರು, ಅಂದರೆ ಜೀವಸ್ವರೂಪನಾದ ಯೇಸು ಕ್ರಿಸ್ತನನ್ನು ಒಪ್ಪದವರು, ಯಹೂದ್ಯರಲ್ಲದವರು, ಈ ಲೋಕದಲ್ಲಿರತಕ್ಕಂಥ ಬೇರೆ ರಾಷ್ಟ್ರಗಳವರು, ಅವರೇನು ಮಾಡ್ತಾರಂತೆ, ದೇ ವಿಲ್ ವರ್ಷಿಪ್ ದ ಕಿಂಗ್, ಅರಸನಿಗೆ ಅವರು ಅಡ್ಡ ಬೀಳುವರು. ದ ನೇಷನ್ಸ್, ಯು ನೋ, ದ ಮಿಲೀನಿಯಲ್ ರೂಲ್ ಆಫ್ ಜೀಸಸ್ ಕ್ರೈಸ್ಟ್ and the saints will also be marked by the presence of righteousness and peace. Yeshayana pravadne grantha 32:17 ralli nanu kalada sari 1000 varshada aalvike vaishishtyateyannu hale odambadike aneka udaharanegalannu tegedu vivarisiddene. Yeshayana pravadne grantha, Yeremiyana pravadne granthadalli, bere bere bhagagalalli aa 1000 varshada ಆಳ್ವಿಕೆ ಅದು ಎಂಥ ಆಶೀರ್ವಾದದ ಒಂದು ಆಳ್ವಿಕೆಯಾಗಿದೆ ಎಂಬುದನ್ನು ವಿವರಿಸಿದ್ದೇನೆ. ದ್ಯಾಟ್ಸ್ ಅ ಫಿಸಿಕಲ್ ಬ್ಲೆಸ್ಸಿಂಗ್. ಫಿಸಿಕಲಿ ಇಟ್ ವಿಲ್ ಬಿ ಎ ಟೈಮ್ ಈವನ್ ದ ಕರ್ಸ್ ವಿಲ್ ಬಿ ಲಿಫ್ಟೆಡ್. ದೇವರ ಶಾಪವು ಎತ್ತಲ್ಪಡುವಂಥ ದಿನಗಳು. ವೆನ್ ದ ಫುಡ್ ವಿಲ್ ಬಿ ಪ್ಲೆಂಟಿ, ಬೇಕಾದಷ್ಟು ಆಹಾರ ಧಾನ್ಯಗಳು ಸಿಕ್ಕುವುದು. And when there will be physical health and well-being, sharirikavadanta aarogya iratakkanta dinagalu ond vele aa divasadalli janru yava vaidyana avashya illa, yava maddina avashyakate illa, because people will be very very healthy, leading to long life. Yeshayana pravadne 65ne adhyaya 20ne vachanadalli naavu adannu odiddevalla, ಬಹಳ ಉದ್ದವಾದಂಥ ಒಂದು ಜೀವಿತವನ್ನು ಅವರು ಮಾಡುವರು ಎಂಬುದಾಗಿ. ನನ್ನ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯ ಹೇಳತಕ್ಕಂಥ ಸತ್ಯ, ನಾವು ಅದನ್ನು ಎಂದಿಗೂ ತಿರಸ್ಕರಿಸದಿರೋಣ. ಆಮೇಲೆ ನೋಡಿ 7ನೇ ವಚನದಲ್ಲಿ, ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು,
ಅವನು ಹೊರಗೆ ಬಂದು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರುಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆ ಸಮುದ್ರದ ಮರಳಿನಷ್ಟು ಇರುವುದೋ ಎಂಬುದಾಗಿ. ಆಮೇಲೆ ಏಳನೇ ವಚನವನ್ನು ನಾವಲ್ಲಿ ಗಮನಿಸೋಣ. ಏಳನೇ ವಚನಕ್ಕೆ ಬರುವಾಗ ನಾವೀಗ ಮೂರನೇ ಒಂದು ಪ್ರಾಮುಖ್ಯವಾದ ವಿಷಯಕ್ಕೆ ಬರ್ತಾ ಇದ್ದೇವೆ. ಏನದು? ದಟ್ಸ್ ದ ಟೈಮ್ ವೆನ್ ದ ರಿಟರ್ನ್ ಆಫ್ ಸೈತಾನ್ ವಿಲ್ ಬಿಗಿನ್. ಸೈತಾನನು ಈಗ ಸೆರೆಯಾಗಿ ಹಾಕಲ್ಪಟ್ಟವನು, ಅವನಿಗೆ ಬಿಡುಗಡೆಯಾಗತಕ್ಕಂಥ ಒಂದು ದಿನ ಈಗ ಉಂಟು. ಆ ಸಾವಿರ ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗು. ನಾವು ಆಸ್ ಪ್ರೀವಿಯಸ್ಲಿ ವಿ ಹ್ಯಾವ್ ನೋಟೆಡ್, ಸೈತಾನ್ ಆ್ಯಂಡ್ ಇಸ್ ಡೀಮನ್ ಹೋಟ್ಸ್ ವಿಲ್ ಬಿ ಇಂಪ್ರಿಸನ್ಡ್ ಇನ್ ದ ಅಬಿಸ್ ಫಾರ್ ದ ಡ್ಯೂರೇಷನ್ ಆಫ್ ದ ಮಿಲೀನಿಯಂ. ಒಂದು ಸಾವಿರ ವರ್ಷದವರೆಗೆ ಸೈತಾನನು ಅಥವಾ ಆ ಪಿಶಾಚನು ಅವನನ್ನು ದೇವರು ತನ್ನ ದೂತನ ಮೂಲಕವಾಗಿ ಬಂಧನದಲ್ಲಿ ಸಾವಿರ ವರ್ಷ ಇಡುವನು. ಅವನಿರತಕ್ಕಂಥ ಸ್ಥಳಕ್ಕೆ ಅಧೋಲೋಕ ಎಂದು ಹೆಸರುಂಟು. ಆ್ಯಂಡ್ ದಟ್ಸ್ ದ ಟೈಮ್ ದ ಲಾರ್ಡ್ ವಿಲ್ ಬಿ ರೂಲಿಂಗ್. ನೌ ದೇ ವಿಲ್ ನಾಟ್ ಬಿ ಪರ್ಮಿಟೆಡ್ ಟು ಇಂಟರ್ಫಿಯರ್ ಇನ್ ದ ಎಫೇರ್ಸ್ ಆಫ್ ದ ಕಿಂಗ್ಡಮ್ ಇನ್ ಎನಿ ವೇ. ಕ್ರಿಸ್ತನ ರಾಜ್ಯದ ಒಳಗೆ ಪ್ರವೇಶ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಆಗ ಇರುವುದಿಲ್ಲ. ಸೈತಾನ್ ಬೈಂಡಿಂಗ್ ವಿಲ್ ಎಂಡ್ ನೌ. ಸೈತಾನ್ನ ಬಂಧನವು ಈಗ ಅಂತ್ಯವಾಗ್ತದೆ. ಹವವರ್ ವೆನ್ ದ 1000 ಇಯರ್ಸ್ ಆರ್ ಕಂಪ್ಲೀಟೆಡ್ ಆ್ಯಂಡ್ ಹಿ ಈಸ್ ರಿಲೀಸ್ಡ್ ಫ್ರಮ್ ಹಿಸ್ ಪ್ರಿಸನ್, ತನ್ನ ಬಂಧನದಿಂದ ಬಿಡುಗಡೆಯಾದಾಗ. ನೌ ಟು ರಿವ್ಯೂ ವೆರಿ ಬ್ರೀಫ್ಲಿ, ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಸ್ಕ್ರಿಪ್ಚರ್ ಟೀಚಸ್. ದೇವರ ವಾಕ್ಯ ನಮಗೇನು ಬೋಧಿಸ್ತದೆ ಎಂಬುವಂಥದ್ದನ್ನು ಕಲಿಯುವುದು ಪ್ರಾಮುಖ್ಯ. ನೌ ವಾಟ್ ದ ಬೈಬಲ್ ಟೀಚಸ್? ದ ಬೈಬಲ್ ಟೀಚಸ್ ದಟ್ ನೋ ಅನ್ಸೇವ್ಡ್ ಪೀಪಲ್ ವಿಲ್ ಎಂಟರ್ ದ ಕಿಂಗ್ಡಮ್. ಯಾವ ರಕ್ಷಿಸಲ್ಪಡದಂಥ ವ್ಯಕ್ತಿಗಳು ಸಾವಿರ ವರ್ಷದ ಆಳ್ವಿಕೆಯಲ್ಲವರು ಇರುವುದಿಲ್ಲ. ಓನ್ಲಿ ದ ರಿಡೀಮ್ಡ್ ಫ್ರಮ್ ಅಮಂಗ್ ದ ಜೂವಿಷ್ ಆ್ಯಂಡ್ ದ ಜೆಂಟಾಯಲ್, ಯಹೂದ್ಯರು ಅನ್ಯರು ಇವರ ಮಧ್ಯದಿಂದ ರಕ್ಷಿಸಲ್ಪಟ್ಟಂಥವರು ಸರ್ವೈವಲ್ ಆಫ್ ದ ಟ್ರಿಬ್ಯುಲೇಷನ್ ವಿಲ್ ಗೋ ಇನ್ ಟು ದಿಸ್ ಕಿಂಗ್ಡಮ್ ಇನ್ ದೇರ್ ನಾರ್ಮಲ್ ಫಿಸಿಕಲ್ ಬಾಡೀಸ್. ಆ ದಿವಸದಲ್ಲಿ ತಮ್ಮ ಈ ಶರೀರದಕ್ಕೆ ಒಳಪಟ್ಟಂತೆ ಇರುವವರು ಈ ಸಾವಿರ ವರ್ಷದ ಆಳ್ವಿಕೆಯಲ್ಲಿರುವರು. ದ ಪರ್ಫೆಕ್ಟ್ ಎನ್ವೈರನ್ಮೆಂಟ್ ಅಂಡ್ ಸೋಷಲ್ ಕಂಡೀಷನ್ ಆಫ್ ದ ಮಿಲೇನಿಯಮ್ ಕಪಲ್ಡ್ ವಿತ್ ದ ಲೆಂಥ್ ಅಂಡ್ ಲೈಫ್ ಸ್ಪ್ಯಾನ್ ಆಫ್ ದೋಸ್ ಫಿಸಿಕಲಿ ಅಲೈವ್ ವಿಲ್ ಕಾಸ್ ದೇರ್ ಚಿಲ್ಡ್ರನ್ ಟು ರಿಯಲಿ ಗ್ರೋ. ನನ್ನ ಪ್ರಿಯರೇ, ಸಾವಿರ ವರ್ಷದ ಆಳ್ವಿಕೆಯಲ್ಲಿ ನಾವು ನೋಡತಕ್ಕಂಥದ್ದು ಯಾರು ಈ ಲೋಕದಲ್ಲಿ ಜೀವಂತವಾಗಿ ಉಳಿದಂಥವರು ಯಾರದು? ಅನ್ಯರು, ಯಹೂದ್ಯರು. ಅವರು ಮಾತ್ರ ಆ ದಿವಸದಲ್ಲಿ ಈ ಸಾವಿರ ವರ್ಷದ ಆಳ್ವಿಕೆಯೊಳಗೆ ಸೇರುವರು. ದ ಸರ್ವೈವರ್ಸ್ ಆಫ್ ದ ಟ್ರಿಬ್ಯುಲೇಷನ್, ನಾನು ಇವರ ಕುರಿತಾಗಿ ವಿವರಣೆಗಳನ್ನು ನಾನು ಕೊಟ್ಟಿದ್ದೇನೆ. Though the initial inhabitants of the millennial kingdom will all be redeemed, they will still possess a sinful human nature. Nodri avaru aa samayadalli avaralli paapada swabhava innu iruttade, naavu adannu marilikke saadhyavilla. And as all parents have done since the fall, ಅನಾದಿ ಕಾಲದಲ್ಲಿ ಪಾಪಕ್ಕೆ ಒಳಗಾದಂಥ ಪ್ರಾರಂಭದಿಂದ ತಂದೆ ತಾಯಿಗಳು ಮಾಡಿದ ಹಾಗೆ, they will pass that sin nature to their offspring. ತಮ್ಮ ಪಾಪದ ಸ್ವಭಾವವನ್ನು ತಮ್ಮ ಜನಾಂಗಕ್ಕೆ, ತಮ್ಮ ಜನರಿಗೆ ಅವರು ಕೊಡುವರು.
each successive generation throughout the 1,000 years will be made up of sinners in need of salvation. ಒಂದು ಸಾವಿರ ವರ್ಷದ ಆಳ್ವಿಕೆಯಲ್ಲಿ ಇರುವವರು ಅವರು ಪಾಪಿಗಳು ರಕ್ಷಣೆಯ ಅವಶ್ಯಕತೆ ಇರುವವರು. ಎಸ್ ಮೆನಿ ದೇ ವಿಲ್ ಕಮ್ ಟು ಸೇವಿಂಗ್ ಫೇತ್ ಇನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮೇಲೆ ಅವರು ನಂಬಿಕೆ ನೀಡುವಂಥ ದಿವಸಗಳುಂಟು. ಬಟ್ ಅಮೇಸಿಂಗ್ಲಿ ಡಿಸ್ಪೈಟ್ ದ ಪರ್ಸನಲ್ ರೂಲ್ ಆಫ್ ಕ್ರೈಸ್ಟ್ ಆನ್ ಅರ್ತ್, ಈ ಲೋಕದಲ್ಲಿ ಯೇಸು ಕ್ರಿಸ್ತನ ವೈಯಕ್ತಿಕವಾಗಿ ಆಳ್ವಿಕೆ ನಡೆಸಿದರು, ಡಿಸ್ಪೈಟ್ ದ ಮೋಸ್ಟ್ ಮಾರಲ್ ಸೊಸೈಟಿ ದ ವರ್ಲ್ಡ್ ವಿಲ್ ಎವರ್ ನೋ, ಮೆನಿ ಅದರ್ಸ್ ವಿಲ್ ಲವ್ ದೇರ್ ಸಿನ್ ಅಂಡ್ ರಿಜೆಕ್ಟ್ ಗಾಡ್. ಎಂಥ ಭಯಂಕರವಾದಂಥ ಸ್ಥಿತಿ! ಯೇಸು ಕ್ರಿಸ್ತನು ವೈಯಕ್ತಿಕವಾಗಿ ಅರಸನಾಗಿ ರಾಜ್ಯವನ್ನು ಆಳುವಂಥ ಸಮಯದಲ್ಲಿ ಮನುಷ್ಯನ ಪಾಪದ ಸ್ವಭಾವ ಅದು ಎಷ್ಟು ಭಯಂಕರವಾಗಿ ಅವರ ಮೇಲೆ ಆಳ್ವಿಕೆ ಮಾಡ್ತದಂತೆ ಹೇಳಿದರೆ ಆಗಲೂ ಕೂಡ ಕ್ರಿಸ್ತನನ್ನು ಅವರು ತಿರಸ್ಕರಿಸು. ಈ ಒಂದು ಯುಟೋಪಿಯನ್ ಕಂಡೀಷನ್ಸ್ ಆಫ್ ದ ಮಿಲೇನಿಯಂ, ಸಾವಿರ ವರ್ಷದ ಉತ್ತಮವಾದಂಥ ಆಳ್ವಿಕೆ, ಸಂಭ್ರಮದ ಆಳ್ವಿಕೆ, ನನ್ನ ಪ್ರಿಯರೇ, ಇಟ್ ವಿಲ್ ನಾಟ್ ಚೇಂಜ್ ದ ಸ್ಯಾಡ್ ರಿಯಾಲಿಟಿ ಆಫ್ ಹ್ಯೂಮನ್ ಡಿಪ್ರಾವಿಟಿ. ಮನುಷ್ಯನ ಪಾಪದ ಸ್ವಭಾವವನ್ನು ಅದು ಬದಲಾಯಿಸುವುದಿಲ್ಲ. ಆಸ್ ದೇ ಡಿಡ್ ಡ್ಯೂರಿಂಗ್ ಇಸ್ ಇನ್ಕಾರ್ನೇಷನಲ್ ಪ್ರೆಸೆನ್ಸ್ ಆನ್ ದಿ ಅರ್ತ್, ಯೇಸು ಕ್ರಿಸ್ತನು ಈ ಭೂಮುಖದಲ್ಲಿ ಜೀವಂತವಾಗಿದ್ದಂಥ ಸಮಯದಲ್ಲಿ ಯಾವ ರೀತಿಯಲ್ಲಿ ಜನರು ವರ್ತನೆ ಮಾಡಿದರೋ ಅದೇ ರೀತಿಯಲ್ಲಿ ಜನರು ವರ್ತನೆ ಮಾಡುವರು. ನನ್ನ ಪ್ರಿಯರು, ಎಂಥ ಒಂದು ದುಃಖದಾಯಕವಾದಂಥ ಒಂದು ಪಾಪದ ಸ್ಥಿತಿ! ಸಿನ್ನರ್ಸ್ ವಿಲ್ ರೆಫ್ಯೂಸ್ ದ ಗ್ರೇಸ್, ಪಾಪಿಗಳು ತಮ್ಮ ದೇವರ ಕೃಪೆಯನ್ನು ನಿರಾಕರಿಸುವರು. ಆ್ಯಂಡ್ ದೇ ವಿಲ್ ರಿಜೆಕ್ಟ್ ದ ಲಾರ್ಡ್ಶಿಪ್ ಆಫ್ ದ ಕಿಂಗ್ ಆಫ್ ದ ಲಾರ್ಡ್ ಆಫ್ ಲಾರ್ಡ್ಸ್ ಆ್ಯಂಡ್ ದ ಕಿಂಗ್ ಆಫ್ ಕಿಂಗ್ಸ್. ಅವರು ತಮ್ಮ ಒಡೆತನ ಯೇಸು ಕ್ರಿಸ್ತನ ಒಡೆತನವನ್ನು ಅವರು ನಿರಾಕರಿಸುವರು. ಇಸ್ ಇಟ್ ಸರ್ಪ್ರೈಸಿಂಗ್ ಟು ಮೆನಿ ಆಫ್ ಯು? ಇಷ್ಟು ಒಳ್ಳೆಯ ಆ ವಿಷಯ ದೇವರು ಅವರಿಗೆ ಕೊಟ್ಟರು ಕೂಡ ನೀತಿಯುಳ್ಳಂಥ ಆಳ್ವಿಕೆ, ನ್ಯಾಯವುಳ್ಳಂಥ ಆಳ್ವಿಕೆ ಇದನ್ನೆಲ್ಲ ದೇವರು ಕೊಟ್ಟರು ಕೂಡ ಮನುಷ್ಯನ ಪಾಪದ ಸ್ವಭಾವ ಬದಲಾಗುವುದಿಲ್ಲ. ನೌ ದ್ಯಾಟ್ ಈಸ್ ನಾಟ್ ಸರ್ಪ್ರೈಸಿಂಗ್, ಅದೊಂದು ಆಶ್ಚರ್ಯಕರವಾದದ್ದಲ್ಲ. ವಾಯ್? ಈ ಒಂದು ಪರ್ಫೆಕ್ಟ್ ಕಂಡೀಷನ್ಸ್ ಆಫ್ ದ ಗಾರ್ಡನ್ ಆಫ್ ಈಡನ್, ಏದೇನ್ ತೋಟದ ಪರಿಪೂರ್ಣತೆಯ ಆ ಒಂದು ತೋಟ, ದೇ ವರ್ ನಾಟ್ ಸಫಿಷಿಯಂಟ್ ಟು ಕೀಪ್ ಸಿನ್ಲೆಸ್, ಅವರನ್ನು ಪಾಪರಹಿತರನ್ನಾಗಿ ಇಡಲಿಕ್ಕೆ ಆಗಲಿಲ್ಲ. ಆಡಮ್ ಅಂಡ್ ಈವ್ ಫ್ರಮ್ ರೆಬೆಲ್ಲಿಂಗ್ ಅಗೇನ್ಸ್ಟ್ ಗಾಡ್, ಆದಾಮ ಹವ್ವರು ದೇವರಿಗೆ ವಿರುದ್ಧವಾಗಿ ಅವರು ದಂಗೆ ಏಳುವಂತೆ ತಡಿಲಿಕ್ಕೆ ಆಗಲಿಲ್ಲ. ಆದಾಮ ಅವರು ಇದ್ದಂಥ ಲೋಕ ಎಂಥ ಲೋಕ? ಅದು ಪಾಪವಿಲ್ಲದಂಥ ಲೋಕ. ಅಂಥ ಸಮಯದಲ್ಲಿಯೂ ಆದಾಮ ಅವರು ಪಾಪಕ್ಕೆ ಒಳಗಾದರು. ಹಾಗಿರುವಾಗ ಪಾಪದಲ್ಲಿಯೇ ಹುಟ್ಟಿ ಬೆಳೆದಂಥ ಜನರು ಇಂಥ ಒಂದು ಸಾವಿರ ವರ್ಷದ ಅಮೋಘವಾದ ಸುಖಮಯವಾದ ನ್ಯಾಯಯುತವಾದಂಥ ರಾಜ್ಯವನ್ನು ಯೇಸು ಕ್ರಿಸ್ತನು ಕೊಡುವಾಗ ಅವರಲ್ಲಿ ಬದಲಾವಣೆ ಆಗಬೇಕಾಗಿತ್ತಲ್ಲ, ಆದರೆ ಆಗುವುದಿಲ್ಲ. ಕ್ಯಾನ್ ಯು ಸಿ ದ ಸ್ಟ್ರಾಂಗ್ ಹೋಲ್ಡ್ ಆಫ್ ಸೇಟನ್? ಕ್ಯಾನ್ ಯು ಸಿ ದ ಸ್ಟ್ರಾಂಗ್ ಹೋಲ್ಡ್ ಆಫ್ ಸಿನ್? ನನ್ನ ಪ್ರಿಯರು, ಅನೇಕ ಸಾರಿ ನಾವು ನೆನೆಸುವಂಥದ್ದು, ದೇವರು ನಮಗೆ ಒಳ್ಳೆ ಆಶೀರ್ವಾದ ಕೊಟ್ಟರೆ, ಅನುಕೂಲ ಕೊಟ್ಟರೆ ನಾವು ಒಳ್ಳೆಯವರಾಗಿ ಬದುಕ್ತೇವೆ ಎಂಬುದಂಗೆ ಅಲ್ಲವೇ ಅಲ್ಲ. By God blessing you with plenty of health and wealth and strength and everything will never make a sinner perfect. Avanalli paapada swabhava untu. Nana priyare, avarige rakshane kuritadanta vaarthe avarige gottillade hoyta gottunto, but still it is the love of sin. ಅವರು ಪಾಪವನ್ನು ಪ್ರೀತಿ ಮಾಡುವರು. ದೋಸ್ ಓಪನ್ಲಿ ರೆಬೆಲ್,
You know, they will face the swift judgment by God. Devara thirpige avaru olagaguvaru. Now, what a horrible condition. Manushyana sthiti eshtu bhayankara. ಒಂದು ಸಾವಿರ ವರ್ಷದ ಆಶೀರ್ವಾದದಾಯಕವಾದಂಥ ಆಳ್ವಿಕೆಯನ್ನು ದೇವರು ಕೊಟ್ಟಾಗಲು ಮನುಷ್ಯನ ಪಾಪದ ಸ್ಥಿತಿ, ದೇವರ ಕರುಣೆ ಪ್ರೀತಿ ಆತನ ಅಬಂಡೆನ್ಸ್ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದಂಥ ಒಂದು ದುಷ್ಟಗುಣ. ಬಟ್ ಇನಫ್ ಅನ್ರಿಪೆಂಟೆಂಟ್ ಸಿನ್ನರ್ಸ್ ವಿಲ್ ಬಿ ಅಲೈವ್ ಎಟ್ ದ ಎಂಡ್ ಆಫ್ ದ ಮಿಲೇನಿಯಂ. For Satan to lead a worldwide rebellion. Adudarinda Saitanalu Lokadadyanta Tanna Janranu Serisikon Devara Viruddhavagi Antimavadanta Dange Eludakagi Prachodana Karigalada Vyaktigalalli Atanige Sikkuvaru. Unbelievable, but it is a fact. Idu Namlike Sadhya Devara ಅನೇಕರು ನೆನೆಸುವುದುಂಟು. ದೇವರು ನಮಗೆಲ್ಲ ಒಳ್ಳೇದು ಮಾಡಿದರೆ, ದೇವರು ನಮಗೆ ಆರೋಗ್ಯ ಕೊಟ್ಟರೆ, ಐಶ್ವರ್ಯ ಕೊಟ್ಟರೆ, ಅದು ಕೊಟ್ಟರೆ, ಇದು ಕೊಟ್ಟರೆ, ಇದು ಕೊಟ್ಟರೆ, ಅದು ಕೊಟ್ಟರೆ, ಇದು ಕೊಟ್ಟರೆ ನಾವು ಒಳ್ಳೆಯವರಾಗಿರ್ತೇವೆ. ಡೆಫಿನೆಟ್ಲಿ ನಾಟ್. ಮಿಯರ್ಲಿ ಬೈ ಗಾಡ್ಸ್ ಬ್ಲೆಸ್ಸಿಂಗ್ ಅಂಡ್ ಗಾಡ್ಸ್ ಗುಡ್ನೆಸ್ ಅಂಡ್ ಮ್ಯಾನ್ ವಿಲ್ ನೆವರ್ ನೆವರ್ ಟರ್ನ್ ಅವೇ ಫ್ರಮ್ ಸಿನ್. ಅವನ ಪಾಪದ ಸ್ವಭಾವ ಎಷ್ಟು ಅಗಾಧವಾಗಿ ಉಂಟಂದರೆ, ಅವನು ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂಥ ರಕ್ಷಣೆಯ ಹಾದಿಯನ್ನು ತುಳಿಯದ ಹೊರತು ತನ್ನ ಪಾಪಕ್ಕಾಗಿ ಕಲ್ವಾರಿಯ ಕ್ರೂಜೆಯಲ್ಲಿ ಪ್ರಾಣವನ್ನು ಕೊಟ್ಟ ಯೇಸುವನ್ನು ನಂಬುವುದರ ಹೊರತಾಗಿ ಅವನಿಗೆ ಪಾಪದಿಂದ ಬಿಡುಗಡೆಯಿಲ್ಲ. ಅನೇಕರು ನೆನೆಸುವುದೇನೆಂದರೆ, ಅಲ್ಲ ಜನರು ಕೆಟ್ಟವರಾಗಿದ್ದಾರೆ ಯಾಕಂದರೆ ಅವರಿಗೆ ತುಂಬ ಅನ್ಯಾಯ ಆಗಿದೆ, ಜನರು ಕೆಟ್ಟವರಾಗಿದ್ದಾರೆ ಯಾಕಂದರೆ ಅವರಿಗೆ ಆರೋಗ್ಯ ಇಲ್ಲ, ಜನರು ಕೆಟ್ಟವರಾಗಿದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆ ಹಣಕಾಸಿನ ತೊಂದರೆ ಉಂಟು. ನನ್ನ ಪ್ರಿಯರು, ಅನೇಕರು ನೆನೆಸುವುದೇನು, ಇಫ್ ಗಾಡ್ ಬ್ಲೆಸ್ಸಸ್ ದೆನ್ ವಿ ವಿಲ್ ಬಿಕಮ್ ಗುಡ್ ಪೀಪಲ್, ಗುಡ್ ಸಿಟಿಸನ್ಸ್. ನೋ 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 ನೋ, ಇಟ್ ವಿಲ್ ನೆವರ್ ಹ್ಯಾಪನ್. ಕೇವಲ ದೇವರ ಆಶೀರ್ವಾದವನ್ನು ಎದುರು ನೋಡಿದರೆ ಮನುಷ್ಯನ ಪಾಪದ ಸ್ವಭಾವ ಬದಲಾಗುವುದಿಲ್ಲ. ಯು ನೀಡ್ ದ ಸಾಲ್ವೇಷನ್. ನಿನ್ನ ಜೀವನದಲ್ಲಿ ರಕ್ಷಣೆ ಅವಶ್ಯ ಉಂಟು. ಅದಕ್ಕಾಗಿ ಯೇಸು ಸತ್ತ. ಜೀಸಸ್ ಕ್ರೈಸ್ಟ್ ಡೈಡ್ ಆನ್ ದ ಕ್ರಾಸ್. ಆರ್ ಯು ವಿಲ್ಲಿಂಗ್ ಟು ಅಕ್ಸೆಪ್ಟ್ ಹಿಮ್? ಇಫ್ ಯು ಆರ್ ವಿಲ್ಲಿಂಗ್ ಟು ಅಕ್ಸೆಪ್ಟ್ ಹಿಮ್ ಟುಡೇ, ಯು ಆರ್ ದ ಪ್ರಿವಿಲೇಜ್ಡ್ ಪರ್ಸನ್. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡುವ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಂಡು ನಿನಗೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹ ಮಾಡು. ನಮ್ಮ ಜೀವನದಲ್ಲಿ ಏನು ಉದ್ದೇಶ ಇಟ್ಟಿದ್ದೀಯೋ ಆ ಉದ್ದೇಶವನ್ನು ನೀನು ನೆರವೇರಿಸು ಸ್ವಾಮಿ. ನಿನ್ನ ಕೈಗಳಿಗೆ ನಮ್ಮನ್ನು ಕೊಟ್ಟಿದ್ದೇವೆ, ಕರುಣೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಆಮೆನ್.